ವಿದ್ಯೆ ವಿದ್ಯೆಯಲ್ಲಿ ಯಾರು ಪರಿಣಿತರು ತಪಸ್ವಿಗಳ ಬಗ್ಗೆ ಮಾತನಾಡಿ ವಿವೇಕಾನಂದರ ಬಗ್ಗೆ ಮಾತನಾಡಿ ಅಲ್ಲಮಪ್ರಭು ಬಗ್ಗೆ ಮಾತನಾಡಿ ಅಕ್ಕಮಹಾದೇವಿ ಬಗ್ಗೆ ಮಾತನಾಡಿ ರಾಜನ ಬಗ್ಗೆ ಮಾತನಾಡಬಾರದು ಅಧಿಕಾರಿಗಳು ಅಧಿಕಾರ ಇದೆಯಲ್ಲ ಅವರ ಬಗ್ಗೆ ಮಾತನಾಡಬಾರದು ಶ್ರೀಮಂತರ ಬಗ್ಗೆ ಮಾತನಾಡಬಾರದು ಸಿನಿಮಾದವರ ಬಗ್ಗೆ ಮೊದಲು ಮಾತನಾಡಬಾರದು ನೀವು ಮನೆಯಲ್ಲಿ ಯಾರನ್ನ ದೊಡ್ಡವರನ್ನಾಗಿ ಮಾಡ್ತೀರಿ ಅವರ ಹಾಗೆ ನಾವು ಆಗಬೇಕು ಅಂತ ಮಕ್ಕಳಿಗೆ ಒಂದು ರೋಲ್ ಮಾಡೆಲ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಮಕ್ಕಳ ರೋಲ್ ಮಾಡೆಲ್ ಯಾವಾಗಲೂ ಕೂಡ ವಿದ್ಯಾವಂತರೇ ಇರಬೇಕು ವಿದ್ಯಾವಂತ ಅವನು ಕವಿಯಾಗಿರಲಿ ವಿಜ್ಞಾನಿ ಆಗಿರಲಿ ತತ್ವಶಾಸ್ತ್ರಜ್ಞ ಆಗಿರಲಿ ಏನಾದರೂ ಆಗಿರಲಿ ಮಕ್ಕಳಿಗೆ ಇವನು ಬಹಳ ದೊಡ್ಡವನು ಅಂತ ಅನಿಸಬೇಕಾದ ಕೇವಲ ವಿದ್ಯಾವಂತ ಮಾತ್ರ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದ ಐಎಎಸ್ ಆಫೀಸರ್ಗಳಲ್ಲಿ ಕರ್ನಾಟಕದಿಂದ ಯಾರು ಐಎಎಸ್ ಮಾಡಿದ್ದಾರೆ ಕೆಎಎಸ್ ಮಾಡಿದ್ದಾರೆ 80% ಕೋಲಾರ ಜಿಲ್ಲೆಯವರು ಎಸ್ಎಲ್ಸಿಯಿಂದ ರಿಸಲ್ಟ್ಗಳು ಕೋಲಾರ ಜಿಲ್ಲೆ ಬಹಳ ಬರಲ್ಲ ಸೌತ್ ಕೆನರಾ ಬರುತ್ತೆ ನಾರ್ತ್ ಕೆನರಾ ಬರುತ್ತೆ ಆದರೆ ಐಎಎಸ್ ನಲ್ಲಿ ಕೆಎಎಸ್ ಪಾಸ್ ಮಾಡಿದವರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 80% ನಾನು ಕೋಲಾರ ಜಿಲ್ಲೆಯವನು ಕಾರಣ ಏನು ಗೊತ್ತಾ ಅಲ್ಲಿಯ ಹೈಸ್ಕೂಲ್ ಟೀಚರ್ಸ್ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂತಹ ಹೈಸ್ಕೂಲ್ ಟೀಚರ್ಸ್ ನಿಮಗೆ ಇಂಡಿಯಾದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಕರ್ನಾಟಕ ಬಿಡಿ ಇಂಡಿಯಾದಲ್ಲೇ ಯಾರೂ ಇಲ್ಲ ಕ್ಲಾಸ್ ನಲ್ಲಿ ಟೈಮ್ ಸಿಕ್ತು ಅವರು ಮಾತನಾಡೋದು ಇಲ್ಲ ವಿಶ್ವೇಶ್ವರಯ್ಯ ಇಲ್ಲ ಕುವೆಂಪು ಇಲ್ಲ ರಾಧಾಕೃಷ್ಣನ್ ಇಲ್ಲ ರವೀಂದ್ರನಾಥ್ ಟ್ಯಾಗೋರ್ ಇಲ್ಲ ಬರ್ನಾರ್ಡ್ ಶಾ ಇಲ್ಲ ಶೇಕ್ಸ್ಪಿಯರ್ ಇಲ್ಲ ಪಾವ್ಲೋ ಇಲ್ಲ ಸಿಗ್ಮಂಡ್ ಫ್ರಾಯ್ಡ್ ಇಲ್ಲ ಕಾರ್ಲ್ ಯುಂಗ್ ಮಹಾ ಅದ್ಭುತವಾದಂತಹ ಮೇಧಾವಿ ಮಹಾ ತತ್ವಶಾಸ್ತ್ರಜ್ಞ ಅದ್ಭುತವಾದಂತಹ ವಿದ್ಯಾವಂತ ಇವನೊಬ್ಬನನ್ನು ಬಿಟ್ಟು ಬೇರೆ ಯಾರು ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಹುಡುಗನಿಗಾಗಲಿ ಹುಡುಗಿಗಾಗಲಿ ಲೈಫ್ನಲ್ಲಿ ಹೀರೋ ಅಲ್ಲ ನಾನು ಹುಡುಗ ಆಗಿದ್ದಾಗಲೂ ನನಗಿದ್ದಂಥ ಒಂದು ಕನಸು ಏನು ಅಂತಂದರೆ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಬೇಕು ಅಂತ ಯಾಕೆ ಕಾಲೇಜ್ ಅವರು ಓದಿದಂತಹ ತಮ್ಮ ಕಾಲೇಜಿನ ಪ್ರಿನ್ಸಿಪಲ್ಗಳನ್ನು ನಮ್ಮ ಟೀಚರ್ಸ್ ಎಷ್ಟು ಮಾತ್ರ ಹೊಗಳ್ತಿದ್ರು ಅಂದರೆ ಕಾಲೇಜಿನ ಪ್ರಿನ್ಸಿಪಲ್ಗಳನ್ನು ಹೊಗಳ್ತಿದ್ರು ಟೀಚರ್ಸ್ನ ಹೊಗಳಿದ್ರು ಯಾವ ಮನೆಯಲ್ಲಿ ಟೀಚರ್ ಹೀರೋ ಆಗ್ತಾನೆ ಲೆಕ್ಚರರ್ ಹೀರೋ ಆಗ್ತಾನೆ ಪ್ರೊಫೆಸರ್ ಹೀರೋ ಆಗ್ತಾನೆ ವಿದ್ಯಾವಂತ ಹೀರೋ ಆಗ್ತಾನೆ ಆ ಮನೆಯಲ್ಲಿ ಮಕ್ಕಳು ಹಾಳಾಗಲ್ಲ ಶ್ರೀಮಂತನನ್ನು ನೀವು ಹೀರೋ ಮಾಡಿ ಟಾಟಾ ಬಿರ್ಲಾ ಬಗ್ಗೆ ಮಾತಾಡಿ ಮಕ್ಕಳಿಗೆ ಸ್ಟಡೀಸ್ನಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಹಣದ ಕಡೆ ಇಂಟ್ರೆಸ್ಟ್ ಬರುತ್ತೆ ಸಿನಿಮಾ ಬಗ್ಗೆ ಮಾತಾಡಿ ಎಲ್ಲ ಇಂಟ್ರೆಸ್ಟ್ ಹೋಗುತ್ತೆ ನಾಲ್ಕು ಸಲ ತಲೆ ಬಾಚಿಕೊಳ್ಳೋದು ಮೇಕಪ್ ಮಾಡಿಕೊಳ್ಳೋದ್ರ ಕಡೆ ಗಮನ ಬರುತ್ತೆ ರಾಜಕಾರಣಿಗಳ ಬಗ್ಗೆ ಮಾತನಾಡಿ ಇದನ್ನೆಲ್ಲ ಬಿಡ್ತಾರೆ ರಾಜಕಾರಣಿ ಆಗೋದು ಹೇಗೆ ಅಂತ ಯೋಚನೆ ಮಾಡೋಕೆ ಹೋಗ್ತಾರೆ ಮನೆಯಲ್ಲಿ ನಿಮ್ಮ ಮಗು ರೂಮ್ನಲ್ಲಿ ಇರತಕ್ಕಂಥ ಫೋಟೋ ಕಾಲೇಜಿಗೆ ಬಂದಾಗಲೂ ಹೈಸ್ಕೂಲ್ಗೆ ಬಂದಾಗಲೂ ರೂಮ್ನಲ್ಲಿ ಒಂದು ಫೋಟೋ ಹಾಕ್ಕೊಳ್ತಾನೆ ಆ ಫೋಟೋ ನೋಡಿ ಮುಂದೆ ಅವನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿಬಿಡಬಹುದು